ನನಗೂನು ಕಂಪ್ಲೇಂಟ್ ಕೊಡ್ತೀನಿ, ರೆಕಾರ್ಡ್ ಆಗ್ತಿರೋದು ಗೊತ್ತಾಗುತ್ತೆ. ಚೆನ್ನಾಗೆ ಮಾಡ್ತಾರ ಅದು, ಬರೀ ನಾಟಕ ಮಾಡ್ಕೊಂಡು ಇವತ್ತು ನಾಳೆ ಇವತ್ತು ನಾಳೆ ಅಂದ್ರೆ ಸುಮ್ಮನೆ ಬರಲ್ಲ ದುಡ್ಡು. ನಾನು ಬಿಸ್ನೆಸ್ ಗಾಡಿ ಗ್ಲಾಸ್ ಆಗ ಕಡೆ ಆಗ್ತಾ ಇದೆ. ನಾವಿಲ್ಲಿ ರೆಕಾರ್ಡ್ ಮಾಡ್ಕೊಂಡು ನಿಮ್ಮ ಹತ್ರ ಏನು ಇದೇನಿಲ್ಲ, ನಾವ್ ಒಂದ್ ವಿಶ್ವಾಸ ಗಾಡಿ ಕೊಟ್ಟಿವಿ, ಅದನ್ನ ಉಳಿಸ್ಕೊಂಡು ನೀವು ಕೊಡ್ಬೇಕಿತ್ತು ಫಸ್ಟ್. ರೆಕಾರ್ಡ್ ಆಗ ಕಡೆ ಆಗ್ತಾ ಇದೆ ಅದು, ನಾನೇನ್ ರೆಕಾರ್ಡ್ ಮಾಡ್ಕೊಳ್ಳೋ ಅವಶ್ಯಕತೆ. ನಮ್ಮ ಅಪ್ಪನ ಗುಡ್ಡಕ್ಕೆ ಬಂದಿದ್ದು, ಅದಕ್ಕೆ ನಮ್ಮ ಅಪ್ಪನ ಗುಡ್ಡಿದಕ್ಕೆ ಫೋನ್ ಮಾಡ್ತಿರೋದು. ಆಯ್ತಾ, ಏನ್ ಆಫೀಸ್ ಬರೋದು ನೀವ್? ಅಲ್ಲಿ ಇಲ್ಲಿ ಕದ್ ಬಿದ್ಕೊಂಡ್ರೆ ನಾನೇ ಇಲ್ಲಿಂದ ಬರೋದು ಆಫೀಸ್ಗೆ. ಅದನ್ನೇ ಹೇಳ್ತಾ ಇರೋದು, ಬರ್ತೀನಿ. ಬಂದಾಗ ನೀವು ಫಸ್ಟ್ ಕ್ಲಿಯರ್ ಮಾಡಿ, ಬರೀ ಸುಳ್ಳು ಹೇಳ್ಕೊಂಡು ಇದ್ದೀರಾ. ಇವತ್ತು ನಾಳೆ ಅನ್ಕೊಂಡು ಮರ್ಯಾದೆ ಕೊಡಿ, ಮರ್ಯಾದೆ ತಗೊಳ್ಳಿ. ಬೆಸ್ಟ್ ಕೆಲಸ, ಮರ್ಯಾದೆ ಕೊಡಿ, ಮರ್ಯಾದೆ ತಗೊಳ್ಳಿ. ನಿಮ್ಮಷ್ಟು ಮಾತಾಡಕ್ ಬರುತ್ತೆ. ಆಯ್ತಾ, ನಮ್ ಕೆಲ್ಸ ನಾವ್ ಮಾಡಿದೀವಿ, ನಿಮ್ ದುಡ್ಡು ನಾನ್ ಕಟ್ಟಿಲ್ವಾ ಅಲ್ಲಿ? ಬ್ರೋಕರ್ ಆಗಿದ್ರೆ ಬ್ರೋಕರ್ ಕೆಲಸ ನಾನು ಮಾಡಿದೀನಿ, ನಿಮ್ ದುಡ್ಡು ಕಟ್ಟಿಲ್ವಾ? ಬನ್ನಿ ಜೆ ಪಿ ನಗರ್ಗೆ, ಬನ್ನಿ ಜೆ ಪಿ ನಗರ್ಗೆ, ಬನ್ನಿ ಥಿಯೇಟರ್ ಹತ್ರನೇ ಬನ್ನಿ, ಬರ್ತೀನಿ ಥಿಯೇಟರ್ ಹತ್ರನೇ ಬನ್ನಿ. ಸಿದ್ದೇಶ್ವರ ಥಿಯೇಟರ್ ಹತ್ರನೇ ಬನ್ನಿ, ನಮ್ಮ ಮನೆ ಹತ್ರಕ್ಕೆ ಬನ್ನಿ, ನಮ್ಮ ಮನೆ ಅಡ್ರೆಸ್ ಕೊಡ್ತೀನಿ, ಬನ್ನಿ ಬನ್ನಿ. ಅದೇ ನಮ್ಮ ಮನೆ ಹತ್ರನೇ ಬನ್ನಿ, ನಮ್ಮ ಮನೆ ಹಿಂದೆ ಕಡೆ ನಮ್ಮ ಮನೆ ಕೇಳಿ ಯಾರನ್ನಾದ್ರೂ ಅಲ್ಲಿ ದುಡ್ಡು ಬ್ರೋಕರ್ ಮಾಡ್ತಿದೀವಿ ಅಂತಂದ್ರೆ ನಾವು ಟ್ಯಾಕ್ಸ್ ಎಲ್ಲ ಕಟ್ತಿದೀವಿ. ಅವತ್ತೇ ಹೇಳ್ಬೇಕಿತ್ತು, ಬರೀ ನಾಟಕಗಳು ಆಡ್ಕೊಂಡು ಇವತ್ತು ನಾಳೆ ಅನ್ಕೊಂಡಿದ್ರೆ ನೀವು ಎರಡು ದಿನ ಮೂರ್ ದಿನ ನಾಲ್ಕು ದಿನ ಅನ್ಕೊಂಡು ಬರೋ ತರ ಬರ್ತೀನಿ. ಬರೀ ಬರ್ಸ್ತೀನಿ ಇವಾಗ, ಬರೋ ತರ ಬರ್ಸ್ತೀನಿ ರೀ. ಆತರನೇ ಇರೋದು ಇವಾಗ, ಬರೋ ತರ ಬರ್ಸ್ತೀನಿ. ಅದೇ ಬಾ, ನಮ್ಗೂ ಬರೋ ಬೈಕ್ ಬರುತ್ತೆ, ಬರೋ ತರ ಬರ್ಸ್ತೀವಿ ಬಿಡಿ. ಕಂಪ್ಲೇಂಟ್ ಬರೋದ್ರಿ, ಸುಮ್ನೆ ಬರುತ್ತಾ ದುಡ್ಡುಗಳು? ಸುಮ್ನೆ ಬರ್ತಾವ ದುಡ್ಡುಗಳು ಹೇಳಿ? ನಾವು ಕಷ್ಟ ಪಡ್ತಿರೋದು, ನೀವೇನ್ ಆರಾಮಾಗಿ ಕೂತಿರ್ತೀರಾ? ನಮ್ ಕಷ್ಟ ಪಡ್ತಿರೋದು ದುಡ್ಡುಗಳು. ತಲೆ ಕೊಟ್ಟಿದ್ ನಾವು ಅಲ್ಲಿ ಫಸ್ಟ್ ನಿಮ್ಗಿಂತ ಮುಂಚೆ ಕ್ಲಿಯರ್ ಮಾಡಿದ್ ನಾನು. ತಲೆ ಹಿಡಿತಾರೆ ಅದೇ ಯಾರು ಬೇರೆ ಅಲ್ಲ, ತೋರ್ಸಿ ಹುಡುಗಿ ತಲೆ ಹಿಡಿದಿರೋದನ್ನ, ಆಮೇಲೆ ಮಾತಾಡಿ. ತೋರ್ಸಿ ನೀವು ಕೊಡಿ, ನಾನು ಕೊಡ್ತೀನಿ. ಅದೇನಾಗುತ್ತೆ ನಾವು ನೋಡಬಹುದು. ಇದರಿಂದ ಮುಟ್ಟಿಲ್ಲ, ನಿಮ್ ಶಿವರೇ ಕೊಡ್ಬೇಕು ದುಡ್ಡು ಫಸ್ಟ್. ಅದನ್ನ ಕೇಳಿ ಎಷ್ಟ್ ಕೊಡ್ಬೇಕು ಅಂತ, ನನ್ ಕಡೆಯಿಂದಾನೆ ಕೊಟ್ಟಿದೀನಿ. ಪ್ರೊಡ್ಯೂಸರ್ ಆಗಿದ್ರೆ ಕ್ಲಿಯರ್ ಮಾಡ್ಬೇಕಿತ್ತು. ಇಡೀ ಜನಾಂಗನೇ ಕರ್ಕೊಂಡ್ಬನ್ರಿ ನೀವು ಕೊಡೋದು ಇದಕ್ಕೆ. ನೀವು ಕೊಡೋ ಇದಕ್ಕೆ ನಾನು ಇಡೀ ಜನಾಂಗನೇ ಕರ್ಕೊಂಡ್ಬತ್ತೀನಿ. ಕೊಡೋಕೆ ಯೋಗ್ಯತೆ ಇಲ್ದಿರೋ ಮಾತಾಡೋದು ಬೇರೆ ಕೇಳು.